ಪ್ರತಿಯಾಗಿ ಭಜನೆ ಮಾಡ್ತೇವೆ. ಅಂದರೆ ನಿನ್ನೆವರೆಗೆ ಗಡುವು ಇತ್ತು, ಸರ್ಕಾರ ಏನು ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಭಜನೆ ಮಾಡ್ತೇವೆ ಅಂತ ಹೊರಟಿದ್ದಾರೆ. ಶ್ರೀರಾಮ್ ಸೇನೆ ಅವರು ಏನು ಹೇಳ್ತೀರಿ? ಬೆಳವಣಿಗೆ ಅಲ್ಲ, ಭಜನೆ ಮಾಡೋದು ಒಂದು ಒಳ್ಳೆಯ ಸಂಪ್ರದಾಯ, ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಂಥದ್ದು. ಆದರೆ ಸಂಘರ್ಷಕ್ಕೆ ಹೋಗುವಂಥದ್ದು ಅಷ್ಟು ಸೂಕ್ತ ಅಂತ ನನಗೆ ಅನ್ಸಲ್ಲ. ಅಂದರೆ ಮಸೀದಿ ಎದುರು ಭಜನೆ ಮಾಡುವಂಥದ್ದು ಅದು ಮತ್ತೆ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಆದರೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಸೌಂಡ್ನ ಬಗ್ಗೆ, ಅದರ ಬಗ್ಗೆ ಸರ್ಕಾರ ಖಂಡಿತವಾಗಿ ಕಠಿಣವಾದಂಥ ಕ್ರಮವನ್ನು ಮಾಡಿಯೇ ಮಾಡ್ತದೆ. ಭಜನೆ ಮಾಡುವಂಥದ್ದು ಒಳ್ಳೆಯ ಸಂಪ್ರದಾಯ, ಅದರಲ್ಲಿ ತಪ್ಪಲ್ಲ. ಆದರೆ ಮಸೀದಿಯ ಎದುರಲ್ಲಿ ಹೋಗಿ ನಾವು ಅವರ ಸಂಘರ್ಷ ಕೇಳುವಂಥದ್ದು ಒಂದು ಸೌಹಾರ್ದತೆ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ. ಕಠಿಣ ಕ್ರಮ ಆಗಿಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ನೋಡಿ. ಕಠಿಣ ಕ್ರಮಗಳು ಅಂದರೆ ಇಷ್ಟು ವರ್ಷದಿಂದ ಇದ್ದಂಥದ್ದು ಒಮ್ಮೆಗೆ ಸ್ವಲ್ಪ ಸ್ವಲ್ಪ ಅವರನ್ನ ಮನವೊಲಿಸ್ಕೊಂಡು ಮಾಡಬೇಕಾಗ್ತದೆ. ಆದರೆ ಎಲ್ಲ ಕಡೆ ಈಗ ಆಗ್ತಾ ಇದೆ. ಈಗ ನಮ್ಮ ಉಡುಪಿಯ ಭಾಗವನ್ನು ನೋಡಿದರೆ ನೀವು ಮೈಕನ್ನು ತೆಗೆಯದೇ ಇರ್ಬೋದು, ಆದರೆ ಸೌಂಡ್ ಕಮ್ಮಿ ಆಗುವಂಥ ಕ್ರಮ ಆಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದಂಥದ್ದು ಸೌಂಡ್ ಇದ್ದು ಹಾಗೂ ಅದು ಎಲ್ಲ ಧರ್ಮದವರಿಗೆ ಅನ್ವಯ ಆಗ್ತದೆ, ಅದನ್ನು ಮಾಡ್ತಾರೆ ಅಂತ ಭಾವಿಸ್ತಾರೆ.